ನಂಜನಗೂಡಿನಲ್ಲಿ ಬಾಳೆಯ ತೋಟಕ್ಕೆ ದಲಿತ ಹೆಣ್ಣು ಮಗಳ ಶವ ನೇತಾಡುವ ಸ್ಥಿತಿಯಲ್ಲಿ ಪತ್ತೆಯಾಗುತ್ತೆ. ಆ ಭಾಗದ ಸಂಸದರು ದಲಿತರು, ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ದಲಿತರು. ದಲಿತ ಹೆಣ್ಣು ಮಗಳ ಶವ ನೇತಾಡುತ್ತೆ ಅಂದ್ರೆ ಈ ರಾಜ್ಯದಲ್ಲಿ ದಲಿತರಿಗೆ ರಕ್ಷಣೆಯನ್ನು ಕೊಡುವಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ಸೋತ್ ಹೋಗಿದೆ. ಪರಮೇಶ್ವರ್ ಅವರ ಕಣ್ಣು ಮುಖ್ಯಮಂತ್ರಿಯ ಕುರ್ಚಿಯ ಮೇಲೆ ಇದೆ. ಮುಖ್ಯಮಂತ್ರಿ ಆಗಲಿಕ್ಕಾಗಿ ದಲಿತ ಟ್ಯಾಗ್ ಲೈನ್ ಅನ್ನ ಬಳಸ್ತಾರೆ. ದಲಿತರನ್ನ ರಕ್ಷಣೆ ಮಾಡೋದ್ರಲ್ಲಿ ತನ್ನ ಬದ್ಧತೆಯನ್ನ ಡಾಕ್ಟರ್ ಪರಮೇಶ್ವರ್ ಅವರು ತೋರಿಸೋದಿಲ್ಲ. ಉಪಮುಖ್ಯಮಂತ್ರಿ ಇರುವಂತಹ ರಾಮನಗರ ಜಿಲ್ಲೆಯಲ್ಲಿ ದಲಿತ ಯುವಕನ ಕೈಯನ್ನ ಕಡಿದಿದ್ದಾರೆ. ಯಾವ ಕಾಂಗ್ರೆಸ್ಸಿನ ನಾಯಕರು ಕೂಡ ದಲಿತರ ಮೇಲೆ ಯಾಕೆ ಇಷ್ಟು ಹೆಚ್ಚು ಪ್ರಕರಣಗಳು, ಹಲ್ಲೆಗಳು ದಾಖಲಾಗ್ತಾ ಇದ್ದಾವೆ ಅಂತ ಹೇಳಿ ಯೋಚನೆ ಮಾಡೋದಿಲ್ಲ. ಸೊ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾ ಹತ್ಯೆ ಪ್ರಕರಣ ಮಾಸೋದಕ್ಕೆ ಮುಂಚೆನೆ ರಾಜ್ಯಾದ್ಯಂತ ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು, ಸಾಮೂಹಿಕ ಅತ್ಯಾಚಾರದಂತಹ ಪ್ರಕರಣಗಳು ಹೆಚ್ಚು ಆಗ್ತಾ ಇದ್ದಾವೆ. ಅಂದ್ರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.